ಗೊತ್ತು. ಇವಾಗ ಹೆಂಗ್ ಕಪಲ್ ಇದಾರೆ ಮಾತಾಡ್ಸ್ತೋಗೋಣ. ಏನ್ ಮೇಡಮ್ ಲವ್ ಮ್ಯಾರೇಜ್ ನಿಮ್ದು? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಕೆಲವರೆಲ್ಲ ಜಗಳ ಆಡ್ತಿದ್ರೆ ಏನೋ ಹಂಗೆ ಅಂತಲ್ಲ ಬೈತಿರ್ತೀವಿ, ಆದ್ರೆ ಫೈಟಿಂಗ್ ಇಂದ ಅವ್ರು ನೋಡಿವಿ ಲವ್ ಮಾಡಿರೋದು. ನೀವು ಫೈಟ್ ಹಂಗೆ ನೀವು ಫೈಟ್ ಮಾಡ್ತಿದ್ದೀನಿ ನೋಡಿ, ಅವರು ಲವ್ ಮಾಡಿರೋದು. ಅವ್ರು ಲವ್ ಮಾಡಿದ್ರು. ನೀವ್ ಯಾರ ಜೊತೆ ಫೈಟ್ ಮಾಡ್ಕೊಂಡ್ರಿ? ಹುಡುಗರ ಜೊತೆ. ಒಂದ್ 5 ಜನ ಇದ್ರು, ಅವ್ರನ್ನ ಹೊಡಿತಿದ್ದೆ ಅವ್ರು ನೋಡಿ. ಅಲ್ಲ ಮೇಡಮ್, ನೀವು ಭಯ ಆಗ್ಲಿಲ್ವಾ ನಿಮ್ಗೆ? ಅಯ್ಯೋ ಇತ್ತ ಫೈಟಿಂಗ್ ಹುಡುಗ ಸಿಕ್ಕ್ರೆ ನಾಳೆ ನನಗೇನ್ ಫೈಟ್ ಮಾಡ್ತಾನ ಅಂತ ಭಯ ಆಗ್ಲಿಲ್ವಾ ನಿಮ್ಗೆ? ಭಯ ಆಗಿಲ್ಲ, ಯಾಕೆಂದ್ರೆ ಇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಒಂದು ನಂಬಿಕೆ. ಫೈಟಿಂಗ್ ನೋಡಿ ಲವ್ ಮಾಡ್ಬಿಟ್ರ ನೀವು? ಎಲ್ಲಿ? ನನ್ಗೆ ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ. ಲೈಫ್ ಅಂದ್ರೆ ಒಂದ್ ಥ್ರಿಲ್ಲಿಂಗ್ ಇರ್ಬೇಕಲ್ಲ. ಅಲ್ಲೇ ಫೈಟ್ ಮಾಡಿದ್ನಲ್ಲ, ಫೈಟ್ ಮುಗಿಸ್ಬಿಟ್ಟು ಇವ್ರು ನೋಡ್ತಾ ಇದ್ರು. ಅಲ್ಲ ಫೈಟ್ ಮುಗಿಸ್ಬಿಟ್ಟು ಇವ್ರು ನೋಡ್ತಿದ್ರು, ನೋಡಿದ್ದೆ ಮತ್ತೆ ನೋಡ್ತಿದ್ದೆ ಇವರೇ ಬಂದು ಹೇಳಿದ್ರು ಐ ಲವ್ ಯು. ಅಲ್ಲ ನಾನು ಒಂದ್ 2 ದಿವಸ ಇವ್ರ ಹಿಂದೆ ತಿರ್ಗಾಡಿದ್ದೆ, ಆಮೇಲೆ ಅವರೇ ಬಂದಿದ್ರು. ಫಸ್ಟ್ ನಾನು ಆಮೇಲೆ ಇವರು. ಪ್ರಪೋಸ್ ಅಂದ್ರ ಹಂಗಿಲ್ಲ, ಹುಡುಗಿ ನಾವು ದಪ್ಪಗಿದಾರೆ ವೈಟ್ ಆಗಿ ಬೇಕಂತ ಲವ್ ಹೇಳಿಲ್ಲ. ಒಳ್ಳೆ ಮನ್ಸಿರ್ಬೇಕಷ್ಟೇ, ಮನ್ಸಿದ್ರೆ ಲವ್ ಮಾಡ್ಬೇಕು. ಕಲರ್ ನೋಡಿ ಲವ್ ಮಾಡಬಾರ್ದು, ಮತ್ತೆ ದುಡ್ಡು ನೋಡಿ ಲವ್ ಮಾಡಬಾರ್ದು. ಅದೇ ಮನ್ಸು, ಒಳ್ಳೆ ಮನ್ಸು ಇರ್ಬೋದು. ಅದೇ ಪಾಪ ತರ ಹಂಗೆ. ನಾನು ಶಿವಮೊಗ್ಗದಾಗಿದ್ದೆ, ಅಲ್ಲಿ ತುಂಬಾ ಹುಡುಗಿ ನೋಡಿದೀನಿ, ಆದ್ರೂ ಅಲ್ಲಿಂದ ಇಲ್ಲಿ ಬಂದು ಇವ್ರನ್ನ ಲವ್ ಮಾಡಿದ್ದೆ. ಅಷ್ಟು ಮುಗ್ಧ ಮನಸ್ಸು ಇವ್ರದು. ಅಲ್ಲ ನೀವು ಒಂದೇ ಫೈಟ್ಗೆ ಫಿದಾ ಆಗ್ಬಿಟ್ರ, ಏನು ಹಿಂದೆ ಬಂದಾಗ ಏನು ನಿಮಗೇನು ಅನ್ಸ್ಲಿಲ್ವಾ ಮನೇಲಿ ಏನಾರು ಒಪ್ಸೋದು ಕಷ್ಟ ಇಷ್ಟ ಆಗುತ್ತೆ ಅಂತ? ಇಲ್ಲ, ನಾನು ನನ್ನ ಮಮ್ಮಿ ಹತ್ರ ಹೇಳ್ದೆ, ಮಮ್ಮಿ ಈ ಥರ ಒಬ್ಬರು ನನಗೆ ಇಷ್ಟ ಆಗಿದೆ ಅಂತ ಹೇಳ್ದೆ. ಆಮೇಲೆ ಒಂದೆರಡು ವರ್ಷ ನೀನು ಅಮೌಂಟ್ ಎಲ್ಲ ಸೇವ್ ಮಾಡಿಕೊಂಡು ಆಮೇಲೆ ಮದುವೆ ಮಾಡ್ಕೊ ಅಂತ ಹೇಳಿದ್ರು. ಆಮೇಲೆ ಮನೆಯಲ್ಲಿ ದುಡ್ಡು ಪ್ರಾಬ್ಲಮ್, ನಮ್ಮ ಮಮ್ಮಿ ಏನೂ ಮಾಡಿಲ್ಲ, ನಮ್ಮ ಡ್ಯಾಡಿಯೇ ತುಂಬ ಪ್ರಾಬ್ಲಮ್ ಯಾಕೆ ಕ್ಯಾಸ್ಟ್ ಪ್ರಾಬ್ಲಮ್ ಅಂತ. ಆಮೇಲೆ ನಾನು ಬಂದ್ಬಿಟ್ಟೆ ಇವ್ರ ಮನೆಗೆ ಬಂದು, ಆಮೇಲೆ ಇವ್ರ ಮನೆಯಲ್ಲಿ ಇವರೇ ನಮ್ಮ ಎಲ್ಲ ಅರೇಂಜ್ ಮಾಡಿ ಮ್ಯಾರೇಜ್ ಮಾಡಿದ್ರು. ಅರೇಂಜ್ ಮಾಡ್ಕೊಂಡು ಹುಡುಗನ ಮನೆಯವರೇ ಮ್ಯಾನೇಜ್ ಮಾಡ್ಕೊಂಡ್ರೆ. ಅವತ್ತೇ ಗಾಡಿ ತೆಗ್ದಿದ್ದೆ 1.5 ಲಕ್ಷ. ಹುಡುಗಿ ಬಂದ ತಕ್ಷಣ ಹಂಗೆ ಗಾಡಿ ತೆಗೆದು ನಾನು ಸುಮ್ಮನೆ ಮಾತು ಕೇಳಿದ್ದೆ ಬಾ ಮದುವೆ ಮಾಡೋಣ ಅಂತ. ಅವ್ರು ನೋಡಿದ್ರೆ ಬಂದೇ ಬಿಟ್ರು. ನೀವು ಸುಮ್ಮನೆ ಕೇಳಿದ್ದಾ? ನೀವು ಸುಮ್ಮನೆ ಕೇಳಿದ ತಕ್ಷಣ ನೀವು ಒಪ್ಕೊಂಡ್ಬಿಟ್ರ ಅಂತ? ಸುಮ್ನೆ ಕೇಳ್ಬೇಕಾದ್ರೆ ನಗಾಡ್ಕೊಂಡು ಕೇಳಬಾರ್ದು, ಅದೇ ಸೀರಿಯಸ್ ಆಗಿ ಕೇಳಿದ್ರೆ ಬಂದ್ಬಿಡ್ತಾರೆ. ಅದು ನಾವು ಮಾತಾಡಿದ್ರಾಗೆ ಹುಡುಗಿ ಬಿದ್ದ್ ಬಿಡ್ಬೇಕು, ಹಂಗ್ ಮಾತಾಡ್ಬೇಕು. ಸೂಪರ್. ಈಗ ಹೆಂಗಿದ್ದೀರಾ? ಈಗ ಬಹಳ ಜನ ಡಿವೋರ್ಸ್ ಗಿವೋರ್ಸ್ ಎಲ್ಲ ಆಗ್ತಿರ್ತಾರೆ. 1 ವರ್ಷ ಆಯ್ತಾ ನಿಮ್ ಮದ್ವೆ ಆಗಿ? 1 ವರ್ಷ ಅವನು, 1 ತಿಂಗಳೈತಿ. 1 ವರ್ಷಕ್ಕೆ ಇನ್ನು 1 ತಿಂಗಳಿದೆ. ಹೆಂಗಿದೆ ಸಂಸಾರ ಜೀವನ? ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಹೆಂಗಿದೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರಲ್ಲಿ? ಇದು ಅಂಡರ್ಸ್ಟ್ಯಾಂಡಿಂಗ್ ಈಗ ಹೆಂಗ ಮಾಡಿದ್ರೇನೆ ಕೂಡ ಮಾತಾಡಲ್ಲ ಹೋಗು ಅಂತ ಹೇಳಲ್ಲ. ಅವಾಗ್ನೇ ಸಾರಿ ನನ್ ಮೇಲೇನೆ ತಪ್ಪು ಅಂತ ಮಾತಾಡ್ಬಿಡ್ತೀವಿ. ನಾನ್ ಮಾಡಿದ್ರು ಸರಿ, ಇಲ್ಲ ಇವ್ರು ಮಾಡಿದ್ರು ಸರಿ, ಸಾರಿ ಅಂತ ಹೇಳಿದ್ರೆ ಅಷ್ಟೇ, ಅಷ್ಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೂಪರ್ ಆಗಿ ಹೇಳಿದ್ರು. ಆಕ್ಚುಲಿ ನೀವೇನ್ ಹೇಳ್ತೀರಾ ಸರ್? ನಾವೇನಂದ್ರೆ ಗಂಡ ಒಬ್ರು ಕೋಪದಾಗಿದ್ರೆ ಅವಾಗ ಹೆಂಡತಿ ಹತ್ರ ಬರಬಾರ್ದು, ಅವಾಗ ಸ್ವಲ್ಪ ದೂರ ನಿಂತ್ಕೊಬೇಕು. ಮತ್ತೆ ಏನಕ್ಕಂತ ಕೇಳಿ ಅದನ್ನ. ಈಗ ಬೇರೆಯವ್ರ ಮೇಲೆ ಇರೋ ಕೋಪತ್ತ ಇವ್ರ ಮೇಲೆ ತೋರಿಸ್ಬಿಡ್ತೀವಲ್ಲ, ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಇಬ್ರಿಗೂ. ಬೇರೆಯವನಿಂದ ಕೋಪ ಬರೋದು ಇವ್ರ ಮೇಲೆ ತೋರಿಸ್ಬಿಡ್ತೀವ, ಅದರಿಂದ ಲೈಫ್ ಹಾಳಾಗುತ್ತೆ ಅಷ್ಟೇ. ಓಕೆ, ಈ ಹುಡುಗಿ ನಿಮಗೆ ಬೆಸ್ಟ್ ಅಂತ ಅನ್ಸಿದನ? ಸಂಸಾರ ಮಾಡಿರೋದ. ಓಕೆ, ಡೇಟ್ ಅಂದ್ರೆ ಇಷ್ಟುವರೆಗೂ ನಾನು ಸಂಸಾರ ಮಾಡಿದೀನಿ, ನನಗೆ ಪರ್ಫೆಕ್ಟ್ ಹುಡುಗಿ ಅಂತ ಯಾವ ವಿಚಾರದಲ್ಲಿ ತುಂಬಾ ಅನ್ಸುತ್ತೆ ನಿಮಗೆ ಅಂತ? ಅದೇ ಈಗ ಮನ್ಸು, ಮನ್ಸು ಅವ್ರಿಗೆ ಏನ್ ಇಷ್ಟ ಆಗಿಲ್ಲ ರೀ. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ನೋಡಿಲ್ಲ, ಸ್ಕಿನ್ ನೋಡಿಲ್ಲ, ದುಡ್ಡು ನೋಡಿಲ್ಲ, ಆಸ್ತಿ ನೋಡಿಲ್ಲ, ಒಳ್ಳೆ ಚೆನ್ನಾಗಿ ಮಾತಾಡ್ತಾರ ಅವ್ರು ಹುಡುಗಿ ನೋಡಿಸ್ತಾನೆ ಗೊತ್ತಾಗುತ್ತೆ. ಇವ್ರು ದುಡ್ಡು ತಿಂತಾರ ಇಲ್ಲಂದ್ರ ನಮ್ ಮೈಕ್ ಇಷ್ಟಪಡ್ತಾರ ಇಲ್ಲಂದ್ರ ಏನಂದ್ರ ಹುಡುಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಬ್ಬೊಬ್ರು ನೋಡಿದ್ರ ಪಾಪ ತರ ಇರ್ತಾರೆ. ಅದು ಅದು
ಹುಡುಗಿರ ಹತ್ರ ಎಲ್ಲ ಹುಡುಗರ ಹತ್ರ ಐತಿ, ಅದೇ ಯಾರು ಲವ್ ಮಾಡ್ಬೇಕು ಯಾರು ಲವ್ ಮಾಡಬಾರ್ದು ಅಂತ. ಮೈಕ್ ಮೈಕ್ಕೋಸ್ಕರ ಮಾಡ್ಬೇಕಂದ್ರೆ ಅದು ಬೇರೆ, ದುಡ್ಡಿಗೋಸ್ಕರ ಮಾಡ್ಬೇಕಾದ್ರೆ ಅದು ಬೇರೆ. ಮನ್ಸು ಇದ್ರೆ ಲವ್ ಮಾಡಿ ಮದುವೆ ಮಾಡಿ ಒಳ್ಳೆ ಚೆನ್ನಾಗಿದ್ರೆ ಅದೇ ಲವ್ ಮ್ಯಾರೇಜ್. ಸೂಪರ್ ಆಗಿ ಹೇಳಿದ್ರು ಹೆಂಕಪ್ಪಲ್ಲೋ, ಮದ್ವೆ ಆಗಿ ಒಂದು ವರ್ಷ ಆಗಿದೆ, ಸೂಪರ್ ಆಗಿ ಮಾತಾಡಿದ್ರಿ. ನಿಮ್ ಲವ್ ಸ್ಟೋರಿ ಇದೇ ರೀತಿ ಎಲ್ಲಾರ್ಗೂ ಸ್ಫೂರ್ತಿಯಾಗಿರ್ಲಿ, ಇದೇ ರೀತಿ ಸುಖವಾಗಿ ಸಂಸಾರ ಜೀವನವನ್ನ ನಡೆಸಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಸೊ ಈಗ ನೀವು ನಿಮ್ ಗಂಡ ಹೆಂಡತಿ ಜೊತೆ, ನಿಮ್ಮ ಹೆಂಡತಿ ಜೊತೆ ನೀವು ಯಾವ ರೀತಿಯಾಗಿರ್ತೀರಾ ಅಂತ? ಚೆನ್ನಾಗಿರ್ತೀವಿ, ಚೆನ್ನಾಗಿರ್ತೀರಿ. ಸೊ ಇಷ್ಟು ಸುಖ ಸಂಸಾರಕ್ಕೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 20 ವರ್ಷ ಆಯ್ತು. 20 ವರ್ಷ ಆಯ್ತು. 20 ವರ್ಷದಲ್ಲಿ ಎಷ್ಟು ಸಲ ಜಗಳ ಆಡಿದ್ರಾ? ಮಾಮೂಲು ನಾರ್ಮಲ್ ಆಗಿ ಆಗಿರ್ತದೆ. ಒಂದಷ್ಟು ಸೂತ್ರಗಳು ಅಂತ ಅಂದ್ರೆ ಏನಿರ್ಬೋದು ಸರ್? 20 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಿ ನೀವು, 20 ವರ್ಷ ಸಂಸಾರ ನಡೆಸಿರಿ, ಈಗೆಲ್ಲ 1 ವರ್ಷಕ್ಕೆ ಡಿವೋರ್ಸ್ ಆಗೋದು ನೋಡಿರ್ತೀವಿ ನಾವು. ಸೊ ಏನ್ ಏನ್ ಟಿಪ್ಸ್ ಕೊಡ್ತೀರಿ ಅಂತ? ನೀವ್ ಏನ್ ಫಾಲೋ ಮಾಡಿರಿ ಹೇಳ್ರಿ. ಅದೇ ಜೀವನ, ನಾವು ರೈತರು, ಒಕ್ಕಲ್ತನ ಮಾಡ್ಕೊಂತ ಹಂಗೆ ನಕ್ಕಂತ ಆಡ್ಕೊಂತ ಇದೀವಿ ಅವ್ರು ಆರಾಮಿದ್ರೆ. ನಾವು ಒಕ್ಕಲ್ರಿ, ನಕ್ಕಂತ ನಲ್ಕಂತ ಅದೀವಿ ಅಷ್ಟೇ. ಅಂದ್ರೆ ನಿಮ್ಮ ವೈಫ್ ಹೆಂಗ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಯಾವತ್ತೂ ಅವ್ರಿಗೆ ಬೈದಿರೋದು ಗೀದಿರೋದೇನಿಲ್ಲ. ಬೈಯೋದು ಕಾಮನ್ ರೀ, ಮನೆಗೆ ಇದ್ದಂಗೆ ಬೈಬೇಕಾಗುತ್ತೆ, ಮನೆಗೆ ಬೈದಾಗ ಬೈ. ಈಗ ಇಂಪ್ರೆಸ್ ಮಾಡಕ್ಕೆ ನಿಮ್ಮ ಹೆಂಡತಿ ಇಂಪ್ರೆಸ್ ಮಾಡಕ್ಕೆ ಏನು ಮಾಡ್ತೀರಿ? ಏನಾರು ಕೋಪ ಮಾಡ್ಕೊಂಡಿರ್ತಾರೆ, ಅವಾಗ ಒಂಚೂರು ಸಮಾಧಾನ ಮಾಡ್ಬೇಕಾಗಿರ್ತೈತಿ, ಅವಾಗ ಏನು ಮಾಡ್ತೀರಿ? ನೋಡಿ, ಒಂದು ಸುಖ ಸಂಸಾರದ ಜೀವನ, ಒಂದು ಎಂಟೈರ್ ಒಂದು ಫ್ಯಾಮಿಲಿ ಕೂತಿದ್ದಾರೆ ನಮ್ ಜೊತೆಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್ ಮದ್ವೆ ಆಗಿದೆನಾ? ಮದುವೆ ಆಗಿದೆ ಮೇಡಮ್. ಎಷ್ಟು ವರ್ಷ ಆಯ್ತು ಸರ್ ಮದ್ವೆ ಆಗಿ? ಮೇಡಮ್ 4-5 ವರ್ಷ ಆಗಿದೆ ಮೇಡಮ್. 4-5 ವರ್ಷ ಆಯ್ತು. 4-5 ವರ್ಷ ಆದ್ಮೇಲೂ ಕೂಡ ಯಾವುದೇ ರೀತಿಯಾದ ಜಗಳ, ಭಿನ್ನಾಭಿಪ್ರಾಯ ಯಾವುದು ಬಂದಿಲ್ವಾ? ಇದ್ದೇ ಇರ್ತದೆ ಅವ್ನ ಫ್ಯಾಮಿಲಿ ಅಂದ್ಮೇಲೆ ಸಹಜ ಮೇಡಮ್. ಅದು ಸಹಜವಾಗಿ. ಹೌದಾ? ಎಷ್ಟು ವರ್ಷ ಅಂತ ಹೇಳಿದ್ರಿ? 5 ವರ್ಷ ಆಗಿದೆ. 5 ವರ್ಷ. ಸೊ 5 ವರ್ಷ ಸಂಸಾರದ ಜೀವನದಲ್ಲಿ 5 ವರ್ಷ ಅಂದ್ರೆ ಇಟ್ ಇಸ್ ನಾಟ್ ಎನ್ ಬಿಗ್, ಅಂದ್ರೆ ಅದು ಈಗಿನ ಇದ್ರಲ್ಲಿ ಒಂದ್ ವರ್ಷಕ್ಕೇನೆ ಡಿವೋರ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. 1 ವರ್ಷಕ್ಕೆ ಡಿವೋರ್ಸ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಈ ಒಂದು 5 ವರ್ಷ ಸಂಸಾರ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಏನು ಸರ್? ಮೇಡಮ್, ನಮ್ಮಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಮೇಡಮ್ ಅಷ್ಟೇ. ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಮೇಡಮ್ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮೇಡಮ್, ಇವಾಗ ನೋಡಿ ಎಲ್ಲರೂ ನೋಡ್ತಾರೆ, ಬಜೆಟ್ ನೋಡ್ತಾರೆ ಮೇಡಮ್. ಹುಡುಗಿರೆಲ್ಲ ಬಜೆಟ್ ಇಲ್ದಿರ ಇರೋ ಸಂಬಳದಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದೇ ಒಂದು, ಬೇರೆ ಏನಿಲ್ಲ ಮೇಡಮ್. ಕೆಲವ್ರು ಹೇಳ್ತಾರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಮ್ಮಿ ಇರುತ್ತೆ, ಲವ್ ಮ್ಯಾರೇಜ್ ಅಲ್ಲಿ ಆದ್ರೆ ನಾವು ತುಂಬಾ ವರ್ಷದಿಂದ ನೋಡಿರ್ತೀವಿ ಹುಡುಗನ್ನ. ಸೊ ಹಂಗಾಗಿ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತದ್ ಏನಿಲ್ಲ ಮೇಡಮ್, ಎಲ್ಲಾರ್ಗು ಇದ್ದಿದ್ದೆ ಸಹಜನೇ ಮೇಡಮ್. ಜೀವನ ಅಂದ್ರೆ ಇದ್ದಿದ್ದೆ ಸಹಜ ಮೇಡಮ್. ಮಕ್ಳು ಆಗ್ತವೆ, ಮರಿ ಆಗ್ತವೆ, ಎಲ್ಲ ಅದು ಇದ್ದಿದ್ದೆ ಸಹಜ. ಸಹಜವಾಗಿ ಇರುತ್ತೆ. ಸೂಪರ್ ಸರ್. ಏನಾದ್ರೂ ಒಂದ್ ಟಿಪ್ಸ್ ಕೊಡ್ತೀರಾ? ಅಂದ್ರೆ ಈಗ ಡಿವೋರ್ಸ್ ಎಲ್ಲ ಜಾಸ್ತಿ ಆಗ್ತಿದೆ, ಆದ್ರೂ ಕೂಡ ಈ ಲಾಂಗ್ ರಿಲೇಶನ್ಶಿಪ್ ಇರಬೇಕು, ಸಂಸಾರ ಜೀವನ ಚೆನ್ನಾಗಿರಬೇಕು ಅಂದ್ರೆ ಏನಾದ್ರು ಒಂದಷ್ಟು ಟಿಪ್ಸ್ ಕೊಡಿ ಸರ್. ಮೇಡಮ್, ಟಿಪ್ಸ್ ಹಂಗಲ್ಲ, ಅಲ್ಲ ವೈಫ್ನ ಹೆಂಗ್ ನೋಡ್ಕೋಬೇಕು, ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಹೇಳಿ. ಹಸ್ಬೆಂಡ್ ಹೊರಗಡೆಯಿಂದ ಹೊರಗಡೆ ಬಂದ ತಕ್ಷಣ ಅವ್ರು ಏನ್ ಬೇಕು ನೋಡ್ಕೊಂಡ್ರೆ ಹಸ್ಬೆಂಡ್ ಏನಿರಲ್ಲ ಟೆನ್ಷನ್. ವೈಫ್ಗೆ ಏನ್ ನೋಡಿ ಮೇಡಮ್, ಇವಾಗ ಒಂದ್ 20 ದಿವಸ ಆಯ್ತು ಲೀವ್ ಹಾಕಿ, ಇವಾಗ ಕರ್ಕೊಂಡ್ಬನ್ನಿ, ಏನ ಎಂತಿಗೆ ಏನ್ ಬೇಕು ಇಷ್ಟು ಬೇಕು ಅಷ್ಟೇ. ಮಗಳಿಗೇನು ಒಂದ್ ಪಾರ್ಕ್ ಬೇಕು ಅಷ್ಟೇ, ಒಂದ್ ಮೂವಿ ಬೇಕು ತಿಂಗಳಿಗೆ ಅದೇ ಸ್ಟಾಕ್ ಮೇಡಮ್, ಬೇರೆ ಏನಿಲ್ಲ ಟಿಪ್ಸ್. ಅವ್ರು ಕೇಳಿದ್ನೆಲ್ಲ ಕೊಡಿಸ್ಬೇಕು, ಜೊತೆಲಿ ಒಂದ್ ಪಾರ್ಕ್ ತಿಂಗ್ಳಿಗೆ ಒಂದ್ಸತಿ ಅಷ್ಟೇ. ಇವಾಗ ನಾವು ಕರ್ಕೊ ಬಂದಿವಿ ಅಷ್ಟೇ, ಆದಿದ್ರೆ ಸಾಕು, ಅದೇನೇ ಒಂದು ಟಿಪ್ಸ್. ಬೇರೆ ಏನಿಲ್ಲ. ಗಂಡ ಬರ್ತಾನೆ ಹೊರಗಡೆ ಮನೆಯಿಂದ, ಅವ್ನಿಗೆ ಗಂಡನ್ಗೆ ಊಟ ತಿಂಡಿ ಕೊಟ್ರೆ ಸಾಕು ಅಷ್ಟೇನೆ. ಸೂಪರ್ ಮೇಡಮ್. ನಿಮಗೆ ಸರ್ ಯಾಕೆ ಇಷ್ಟ ಆದ್ರು ಅಂತ? ನನ್ನ ಏನು ಹೇಳಿದೆ ಅವನು ಕೇಳ್ತಾರೆ, ಅವ್ರು ಏನ್ ಹೇಳಿದ್ರು ಕೇಳ್ತಾರೆ. ನಾವ್ ಹೆಂಗ್ ನೋಡ್ಕೋಬೇಕು ಗಂಡನ್ನ? ಒಂಚೂರು ಗಂಡಂಗೆ ಕೋಪ ಗೀಪ ಎಲ್ಲ ಇರುತ್ತೆ, ಅವ್ರ ಪಾಪ ಹೊರಗಡೆಯಿಂದ ಕೆಲಸ ಬೇರೆ ಮಾಡ್ಕೊಂಡ್ ಬಂದಿರ್ತಾರೆ, ಅವ್ರನ್ನ ಕೆಲವ್ರಿಗೆ ಗೊತ್ತಿರಲ್ಲ ಗಂಡನ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂತ. ಸೊ ಏನ್ ಟಿಪ್ಸ್ ಕೊಡ್ತೀರಾ ಅವ್ರಿಗೆ ಅಂತ? ಅವ್ರು ಆಂಗ್ರಿ ಇರ್ತಾರಲ್ಲ, ಅದಕ್ಕೆ ಆವಾಗ ನಾವು ಸೈಲೆಂಟ್ ಇರಬೇಕು, ಆಮೇಲೆ ಅವರು ಆಂಗ್ರಿ ಕಡಿಮೆ ಆಗ್ಮೇಲೆ ನಾವು ಹೇಳಬೇಕು ನಮಗೆ ಏನು ಬೇಕು, ಏನು ಬೇಕು ಅದನ್ನು ಹೇಳಬೇಕು. ಆಂಗ್ರಿ ಇರುವಾಗ ಏನು ಹೇಳಬಾರ್ದು, ಸೈಲೆಂಟ್ ಆಗಿದ್ದರೆ ಆವಾಗ ಹೇಳಬೇಕು.
ಸೂಪರ್ ಕೇಳಿಸ್ಕೊಂಡ್ರಲ್ಲ, ಈ ಟಿಪ್ಸ್ಗಳು ಕೇಳಿಸ್ಕೊಂಡ್ರೆ ಸಾಕು, ಸುಖನ್ ಸಂಸಾರಕ್ಕೆ ಇಷ್ಟ ಆದ್ರೂ ಸಾಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅರೇಂಜ್ ಮಾಡಿ ಎರಡು ಮ್ಯಾರೇಜ್ ಒಂದೇನೆ, ನಾವು ನಡೆಸ್ಕೊಳ್ಳೋ ರೀತಿ ಅಷ್ಟೇ. ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ, ನಾವ್ ಹೆಂಗೆ ನಡೆಸ್ಕೊಳ್ತೀವಿ, ನಾವ್ ಹೆಂಗೆ ಆ ಬದುಕನ್ನ ರೂಪಿಸ್ಕೊಳ್ತೀವಿ. ವೈಫ್ಗೆ ಏನ್ ಬೇಕು, ತಿಂಗಳಿಗೆ ಒಂದ್ಸತಿ ಪಾರಕ್ಕೋ ಒಂದ್ ಮೂವಿನೋ ಒಂದ್ ಇದು ಅಷ್ಟೇ, ಗಂಡನ್ಗೆ ಏನೋ ಊಟ ತಿಂಡಿ ಆರಾಮ್ ಬೇಕಷ್ಟೇ, ಬೇರೆ ಏನಿಲ್ಲ. ಅದಿದ್ರೆ ಫ್ಯಾಮಿಲಿ ಆರಾಮಾಗಿ ಆಗಿರ್ತದೆ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಕ್ಳು ಇದಾರೆ, ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್. ಸೋ ಕ್ಯೂಟ್ ಸರ್. ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಯಾವ ಕಾರಣಕ್ಕೆ? ಜೊತೆಗೆ ಈ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿ ಉಳಿಬೇಕು, ಜೊತೆಗೆ ಆ ಮದುವೆ ಅನ್ನುವಂತಹ ಜೀವನ ಲಾಂಗ್ ಟೈಮ್ ಆಗಿ ಉಳಿಬೇಕು ಅಂತ ಅಂದ್ರೆ ಯಾವೊಂದಷ್ಟು ಸೂತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಮೇಡಮ್, ಈಗ ಡೈವರ್ಸ್ಗಳು ಜಾಸ್ತಿ ಆಗ್ತವೆ ಅಂತ ನೀವು ಹೇಳ್ತಾ ಇದ್ರಿ. ಈ ಡೈವರ್ಸ್ಗಳು ಏನಪ್ಪ ಅಂತಂದ್ರೆ, ಸರಿಯಾದ ರೀತಿ ಅವರವರ ಫ್ಯಾಮಿಲಿಗಳಲ್ಲಿ ಸರಿಯಾದ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಏನೂ ಆಗಲ್ಲ. ಗಂಡನೇ ಒಂದು ಕಡೆ, ಹೆಂಡತಿನೇ ಒಂದು ಕಡೆ, ಜೀವನ ಮಾಡೋಕ್ಕೋಸ್ಕರ ಹೊರಗಡೆ ಎಲ್ಲ ಹೋಗ್ತಾರೆ, ಅನುಮಾನಗಳು ಜಾಸ್ತಿ ಆಯ್ತವೆ. ಈ ಅನುಮಾನದಲ್ಲಿ ಏನಾಗುತ್ತೆ, ಅವ್ರಿಗೆ ಇದು ಭಿನ್ನಾಭಿಪ್ರಾಯ ಜಾಸ್ತಿ ಆಯ್ತದೆ. ಆದರೂ ಕೂಡ ಗಂಡಸು ಅಂದರೆ ಮದುವೆ ಆಗಿರತಕ್ಕಂಥ ಗಂಡ ಆದವನು ಕೂಡ ಅದನ್ನೆಲ್ಲ ಮನಗಂಡು ದುಡಿಕ್ ಹೊರಗಡೆ ನಮ್ಮ ಹೆಣ್ಮಗಳು ಅಂದರೆ ನನ್ನ ಹೆಂಡತಿ ಹೋಗಾಳು ಅಂತಂದರೆ ಅದಕ್ಕೆ ಅವರು ಗೌರವಯುತವಾಗಿ ಅವ್ರಿಗೂ ಕೂಡ ಗೌರವ ನಡೆಸ್ಕೋದ್ರೆ ಯಾವುದೇ ರೀತಿ ಈ ಸಮಸ್ಯೆ ಬರೋದಿಲ್ಲ ಮೇಡಮ್. ಸರ್, ಅದೊಂದೇ ಇಂಪಾರ್ಟೆಂಟ್ ಆಗೋದು, ನಿಮ್ದು ಎಷ್ಟು ವರ್ಷ ಆಯ್ತು? ನನಗೆ ಮದುವೆ ಆಗಿ 15 ವರ್ಷ ಆಯ್ತು. ಸೊ ಈ 15 ವರ್ಷದ ರಿಲೇಶನ್ಶಿಪ್ ಅಲ್ಲಿ ಈ ಜಗಳಗಳು ಬಂದಾಗ, ಮನಸ್ತಾಪಗಳು ಬಂದಾಗ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ? ಏನಿಲ್ಲ, ಇಬ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದ್ರೆ ಆಯ್ತದೆ, ಅಂದ್ರೆ ಅನುಮಾನ ಅನ್ನೋದೊಂದು ಬಿಟ್ಟರೆ ಎಲ್ಲ ಸರಿ ಹೋಯ್ತದೆ ಅಷ್ಟೇ. ಅನುಮಾನ ಅಷ್ಟೇ, ಅನುಮಾನಗಳೇ ಜಾಸ್ತಿ ಗಂಡಸರಲ್ಲಿ ಜಾಸ್ತಿ. ಕೆಲವರು ಏನೋ ಹೆಂಡತಿ ಡಿಮ್ಯಾಂಡ್ಸ್ ಓಕೆ ಮಾಡಲ್ಲ ಅನ್ನೋ ಕಾರಣಕ್ಕೆ ಅಥವಾ ಕುಡ್ಕೊಂಬರೋದು, ಈ ತರದ್ದು ಕಾರಣ ಆಗುತ್ತೆ. ಇವೆಲ್ಲ ಕಾರಣ ಏನಂದ್ರೆ ಅವರು ಕೂಡ ಹೆಂಡತಿ ಆದವರು ಕೂಡ ಅವರು ದುಡಿಮೆ ಮಾಡ್ಕೊಂಡು ಮನೆಗೆ ಬಂದು ಸೇರಿದಾಗ ಅವರು ಕೂಡ ಈ ಕೆಲವೊಂದು ಗಂಡಸರಿಗೆ ಬೇರೆ ರೀತಿ ಏನಾದ್ರು ಒಂದು ಅವರೊಂದು ಪ್ರಶ್ನೆ ಆಗ್ತಂದಾಗ ಅದಕ್ಕೂ ಇವರು ಸಮತವಾಗಿ ಮಾತಾಡ್ಕೊಂಡ್ರೆ ಯಾವುದೇ ರೀತಿ ಅವರು ಅಡ್ಡದಾರಿಗಳು ಹಿಡಿದಿಲ್ಲ. ಅಡ್ಡದಾರಿಗಳು ಇರ್ತವೆ, ಅಡ್ಡದಾರಿಗಳು ಹಿಡಿಯಬೇಕಾದ್ರೆ ನಮ್ಮ ಇದು ಹಿಂಗ ಅವರು ಹೆಂಡ್ತಿದ್ದರಲ್ಲೂ ಸ್ವಲ್ಪ ಇದಿರ್ತದೆ, ಅದನ್ನು ಸರಿದೂಗಿಸ್ಕೊಂಡು ರೀತಿಲಿ ಹೋಗ್ಬಿಟ್ರೆ ಈ ಯಾವುದೇ ರೀತಿ ಸಮಸ್ಯೆ ಬರುತ್ತೆ. ಗಂಡ ಹೆಂಡರು ಹೊಂದಾಣಿಕೆಯಲ್ಲಿ ಹೋಯ್ತಾರೆ. ಹೆಂಡ್ತಿ ಆದವಳು ಯಾವ ವಿಚಾರದಲ್ಲಿ ಸರಿದೂಗಿಸ್ಕೋಬೇಕು, ಜೊತೆಲಿ ಯಾವ ರೀತಿಯಾಗಿ ಗಂಡನಿಗೆ ಸಪೋರ್ಟ್ ಆಗಿರ್ಬೇಕು? ಗಂಡನಿಗೆ ಸಪೋರ್ಟ್ ಅಂದ್ರೆ ನಾ ದುಡಿತೀನಿ ಅನ್ನೋದೊಂದು ಹೆಂಡ್ತಿಗೆ ಇದ್ದೇ ಇರ್ತದೆ. ಬೆಳಿಗ್ಗೆ ಹೋದ್ರೆ ಇನ್ನು ಸಂಜೆ ಟೈಮು ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಅವರು ಎಲ್ಲ ಹೊರಗಡೆ ಗೆದು ಹೊರಗಡೆಯಿಂದ ಕೆಲಸ ಕಾರ್ಯಗಳು ಮಾಡಿಬಿಟ್ಟು ಮನೆಗೆ ಬಂದಾಗ ಗಂಡ ಕುಡ್ಕ ಬಂದಾಗ ಆಗ ಅವರಿಗೆ ನಾನು ಇಷ್ಟು ದುಡ್ಕ ಬಂದು ನಾನು ತಗೊಬಂದು ಇಷ್ಟೆಲ್ಲ ನನ್ನ ಮಕ್ಕಳು ಮರಿ ಫೀಸು ಮತ್ತೊಂದು ಹೋಗಿರಿ ನಾನು ಕಟ್ಕೋರಿ ಇವ್ನು ಕುಡ್ಕೊಂಬಂದು ಮನೇಲಿ ಇದಾಗ್ತಾನಲ್ಲ, ಅದಕ್ಕೆ ಅವ್ರಿಗೂ ಕೂಡ ಒಂಥರ ಬೇಸರ ಆಗಿರ್ತದೆ. ಆ ಬೇಸರಕ್ಕೆ ಇವೆಲ್ಲ ನಡೀತವೆ. ಮದುವೆ ಆಗಿ 24 ವರ್ಷ ಆಗಿದೆ ಮೇಡಮ್. 24 ವರ್ಷ ಅಂದ್ರೆ ಸರ್ಗಿಂತ ಜಾಸ್ತಿ, ಇನ್ನೂ 5-6 ವರ್ಷ ಜಾಸ್ತಿ ಆಯ್ತು. 24 ವರ್ಷ ಅಂದ್ರೆ ಬಹಳ ಅನುಭವ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ. ಸೊ ಹೇಳಿ ಸರ್, ಏನ್ ಟಿಪ್ಸ್ ಕೊಡ್ತೀರಾ ನೀವು ಜಾಸ್ತಿ ಕೊಡ್ಬೇಕು ಅವ್ರಿಗಿಂತ? ಮೇಡಮ್, ಏನು ಗೊತ್ತಾ, ಗಂಡ ಹೆಂಡತಿ ಇಬ್ಬರಲ್ಲೂ ಬೇರೆ ಥರ ಯೋಚನೆ ಮಾಡಬಾರ್ದು. ನನ್ನ ಹೆಂಡತಿ ನಾನು ಅಷ್ಟು ಯೋಚನೆ ಮಾಡಬೇಕು. ಹೊರಗಡೆದೆಲ್ಲ ಮನೆಯಿಂದ ಆಚೆ ಇರಬೇಕು. ಮನೆಯಿಂದ ಒಳಗಡೆ ಬಂದಮೇಲೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಮಾತುಕತೆ ಆಡ್ಕೊಂಡು ಕಷ್ಟ ಸುಖ ಮಾಡ್ಕೊಂಡು ಆರಾಮಾಗಿರ್ಬೇಕು. ಹೊರಗಡೆ ಏನೇ ಆಗಿರಲಿ, ಫಸ್ಟ್ ಆಫ್ ಆಲ್ ಗಂಡಸ್ರು ಏನು ಗೊತ್ತಾ, ಅನುಮಾನ ಪಡೋದು ನಾವು ಕರೆಕ್ಟ್ ಆಗಿರ್ಬೇಕು ಫಸ್ಟು. ಗಂಡಸ್ರಾದವ್ರು ಕರೆಕ್ಟ್ ಆಗಿರ್ಬೇಕು. ನಮ್ಮಲ್ಲಿ ನಾವು ಇನ್ನೊಬ್ರು ನೋಡ್ತೀವಲ್ಲ, ಅದು ನನ್ನ ಹೆಂಡ್ತಿನೂ ನೋಡ್ತಾಳೆ ಅನ್ನೋ ಅನುಮಾನ ಬಂದೇ ಬರುತ್ತೆ ಗಂಡಸ್ಗೆ. ಬಟ್ ನಾವು ಕರೆಕ್ಟ್ ಆಗಿದ್ದಾಗ ಹೆಂಡ್ತಿ ಮೇಲೆ ಅನುಮಾನ ಪಡಿಸೋ ಸಮಸ್ಯೆನೇ ಬರೋದಿಲ್ಲ. ಇಂಪಾರ್ಟೆಂಟ್ ಆಗಿ ನಾವು ಫಸ್ಟು ನಮ್ಮ ವೇನಲ್ಲಿ ಯೋಚನೆ ಮಾಡ್ಕೊಂಡು ನಮ್ಮ ಸಂಸಾರ ನಮ್ಮದು, ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ ಅನ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಆಮೇಲೆ ಈಗ ಯಾವುದೇ ಕಣ್ಣಿಗೆ ಒಂದು ಜಗಳ ಬರುತ್ತೆ. ಹೆಂಡ್ತಿ ನಾನು ನಾನು ಅನ್ಕೊಂಡು ಹೋಗ್ಬಾರ್ದು. ಆ ಟೈಮಲ್ಲಿ ಯಾರು ನೋಡಬೇಕು ವಾತಾವರಣ, ಓ ನಾನು ಸುಮ್ಮನಾದ್ರೆ ಸೊರಗೆ ಬಂದ್ಮೇಲೆ ಗಂಡಸರೇ ಅಲ್ಲಿ ಸೋತ್ರೆ, ಹೆಂಡ್ತಿ ಮುಂದೆ ಸೋತ್ರೆ ಏನು ತಪ್ಪಾಗಲ್ಲ, ನಾನೇ ನಾನು ಅನ್ಕೊಂಡು ಹೋದಾಗ ಸಮಸ್ಯೆ ಬಂದೇ ಬರ್ತಾವೆ. ಈಗ ಜಗಳ ಅನ್ನುವಂತಹ ವಿಚಾರ ತಗೊಂಡಾಗ ಈ ಸಂಸಾರ ಜೀವನದಲ್ಲಿ ಜಗಳ ಅನ್ನುವಂಥದ್ದು ಯಾವಾಗ ಬರುತ್ತೆ, ಜೊತೆಗೆ ಆ ಜಗಳವನ್ನು ಯಾವ ರೀತಿಯಾಗಿ ನಾವು ಅದನ್ನು ಬಗೆಹರಿಸ್ಕೊಳ್ಬೇಕು? ಮೇಡಮ್, ಜಗಳ ಅಂದರೆ ನಾವು ಆಲೋಚನೆ ಮಾಡೋ ರೀತಿಲಿ ಇರ್ತದೆ ಜಗಳ ಬರೋ ಕಾರಣ. ನಮ್ಮ ಆಲೋಚನೆ, ನಾವೊಂದು ಒಳ್ಳೆ ರೀತಿಲಿ ಆಚೆ ಆಲೋಚನೆ ಮಾಡಿದಾಗ ಜಗಳನೇ ಬರಲ್ಲ ಅಲ್ವಾ. ಈಗ ಜಗಳ ಬಂದ್ರೂ ಮತ್ತೆ ನಾವಿಬ್ರು ಬಗೆಹರಿಸ್ಕೋಬೇಕು. ಈಗ ಯಾರು ಬಂದು ನಮ್ಮ ಸಂಸಾರನ ಯಾರೂ ಸರಿ ಮಾಡೋಕೆ, ನಾವೇ ಸರಿ ಮಾಡ್ಕೊಂಡು ಗಂಡ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಹೆಂಡತಿ ಸೋಲ್ಬೇಕು, ಆ ಟೈಮಲ್ಲಿ ಹೆಂಡತಿ ಸ್ಟ್ರಾಂಗ್ ಆಗಿದ್ರೆ ಗಂಡ ಸೋಲ್ಬೇಕು, ಅವಾಗ ಸಂಸಾರ ಕರೆಕ್ಟ್ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು?
ಪುಟ್ಟಸ್ವಾಮಿ ಅನ್ಬಿಟ್ಟು ಚನ್ನಪಟ್ಟಣ ತಾಲೂಕು ಒಂದಾರ್ಗುಪ್ಪೆ ಕಾಂಗ್ರೆಸ್ ಮುಖಂಡರು. ಸೂಪರ್, ಎಲ್ಲ ಮುಖಂಡರುಗಳು ಸೇರ್ಕೊಂಡ್ಬಿಟ್ಟಿದ್ರ ವಿಧಾನಸೌಧದ ಮುಂದೆ. ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷದಿಂದ ಈಗ ಡಿವೋರ್ಸ್ ಅದು ಇದು ಅಂತಾರೆ. 1 ವರ್ಷಕ್ಕೆ ನೀವು 10 ವರ್ಷ ಸಂಸಾರ ಮಾಡಿರಿ, ಈಗ 1 ವರ್ಷಕ್ಕೆ ಡಿವೋರ್ಸ್ ಕೊಡ್ತಾರೆ. ಈಗ ನೀವು 10 ವರ್ಷ ಸಂಸಾರ ಮಾಡಿರಲ್ರಿ ಸರ್, ಈ ಜಗಳ ಭಿನ್ನಾಭಿಪ್ರಾಯ ಅದೆಲ್ಲ ಬಂದ್ರೆ ಹೆಂಗ್ ಸಮತೋಲನ ಬ್ಯಾಲೆನ್ಸ್ ಮಾಡ್ತೀರಿ? ಅದನ್ನ ಎಲ್ಲ ಹೊಂದಾಣಿಕೆ ಆಗಿ ಹೋಗ್ಬೇಕ್ರಿ. ಎಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಅಷ್ಟ ಹೊಂದಾಣಿಕೆ ಅಷ್ಟ ಅದೇ ಮೇನ್ ಅಲ್ರಿ. ಅದೇ ಮೇನ್. ಹೆಂಗ್ ಹೊಂದಾಣಿಕೆ ಮಾಡ್ಕೋಬೇಕ್ರಿ? ಗಂಡ ಹೆಂಡತಿ ಈಗ ಹೆಂಡತಿ ಅದಾಳು, ಗಂಡ ಅದಾವನು, ಹೆಂಗ ಇರ್ತೈತಿ? ಗಂಡ ಹೆಂಡತಿ ಅಂದ್ರ ಅವ್ರು ಅಂದದ್ದು ನಾವು ಅನ್ಸ್ಕೋಬೇಕು, ನಾವು ಅನ್ಸ್ಬೇಕು. ಹೊಂದಾಣಿಕೆ ಅಂದ್ರ ಗೊತ್ತದಲ್ರಿ. ಈಗ ಹೆಂಡತಿ ಅದಾಳು ಹೆಂಗಿರ್ಬೇಕ್ರಿ? ಈಗ ಜಗಳ ಗಿಗಳ ಹಾಕಿರ್ತಾವ, ಹೆಂಡತಿ ಅದಾಳು ಜಗಳ ಮಾಡ್ತಿರ್ತಾಳ ಗಂಡನ ಮೇಲೆ ಹಂಗ ಹಿಂಗ ಅಂತಂದ್ ಹೆಂಗ ಹೆಂಗ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ ಅಂತ ಹೆಂಡತಿ ಅದಾಳು ಏನು ಏನ್ ಫಾಲೋ ಮಾಡ್ಬೇಕು ಅಂತ ಅಡಿಗೆ ವಿಚಾರದಾಗ. ಅದೇ ಒಂದೇ ಮಾತ್ರ ಮೇಡಮ್, ಹೊಂದಾಣಿಕೆ ಅಂದ್ರ ಅವ್ರು ತಪ್ಪು ಮಾಡೋದು ನಮ್ಮ ಹೊಟ್ಟೆ ಆಗ್ಬೇಕು, ಅವ್ರು ನಾವು ತಪ್ಪು ಮಾಡೋದು ಅವ್ರ ಹೊಟ್ಟೆ ಆಗ್ಬೇಕು. ಅದಕ್ಕೆ ನಿಮ್ದು 10 ವರ್ಷ ಸರ್ ಚೆನ್ನಾಗಿ. ಯಾವತ್ತು ನೀವು ಜಗಳ ಗಿಗಳ ಆಡಂಗಿಲ್ಲ? ಆಡಿದೇವ ಬಿಡ್ರಿ, ಆಡಿದ್ರು ಹೊಂದಾಣಿಕೆ ಆಗಿದೆ ರೀ. ಮತ್ತೆ ಆಡಿದ್ರೆ ಮತ್ತೆ ಹೆಂಗ ಇದನ್ನ ಮಾಡ್ತೀರಿ ನೀವು, ಹೆಂಗ ಬ್ಯಾಲೆನ್ಸ್ ಮಾಡ್ತೀರಿ ಅದನ್ನ? ಹೆಂಡತಿ ಹೆಂಗ ಸಮಾಧಾನ ಮಾಡ್ತೀರಿ? ಒಂದು ಅರ್ಥ ಒಂದು ತಾಸು ರೀ, ಒಂದು ಗಂಟೆ ಮತ್ತು ಕೂಡಿ ಬಿಡ್ತಾವ. ಸಾರಿ ಕೇಳ್ತೀರಿ? ಏ ಸಾರಿ ಪೀರಿ ಇಲ್ರಿ, ಅವರೇ ಸಾರಿ ಕೇಳ್ತಾರ ನಮ್ಗೆ. ನೀವ್ ಯಾಕೆ ಕೇಳ್ಬಾರ್ದ್ರಿ? ನಾವು ಕೇಳಿದವ್ರ ಅದ್ರ ಸರಿ ರೀ. ಸೂಪರ್ ಸರ್, ಥ್ಯಾಂಕ್ ಯು. ನಿಜಕ್ಕೂ ಕೂಡ ಸಂಸಾರನ ಸಾಗರನ ಅಂತ? ಸಾಗರ ಮೇಡಮ್, ಸಾಗರ ದೊಡ್ಡದು. ಅದು ಕಷ್ಟ ಎಷ್ಟೇ ಇದ್ರು ಸಹಿಸ್ಕೊಂಡು ನಡಿಬೇಕು ಮೇಡಮ್. ಸಪೋರ್ಟ್ ಮಾಡ್ಬೇಕು. ಅವ್ರು ಒಂಥರ ಡಿಮೆರಿಟ್ ತಿಳ್ಕೊಂಡ್ರೆ ಸಂಸಾರ ಮಾಡೋದು ಕಷ್ಟ. ಅವ್ರು ನೀಟಾಗಿ ನಡ್ಸ್ಕೊಂಡು ಹೋದ್ರೆ ಮಾತ್ರ ಗೃಹಿಣಿ ನೀಟಾಗಿ ನಡ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಅದ ಮೇಡಮ್. ಹೆಂಡತಿ ನಡ್ಸ್ಕೊಂಡು ಹೋಗ್ಬೇಕು, ಬಟ್ ಗಂಡ ಆದವನು ಸಹಿಸ್ಕೋಬೇಕು. ಕರೆಕ್ಟ್ ಆಗಿದ್ರೆ ಮಾತ್ರ ಸಹಿಸ್ಕೋಬೇಕು. ಹಾ, ಕರೆಕ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಕಳಿಸಿ ಬಿಡ್ಬೇಕು, ಡೈವರ್ಸ್ ಕೊಟ್ಟು. ಹಾ, ಗೃಹಿಣಿ ತರ ಇದ್ದು ಗಂಡನ್ನ ಸರಿಯಾಗಿ ನೋಡಿಕೊಂಡು ಇದ್ರೆ ಮಾತ್ರ ಸಹಿಸ್ಕೊಂಡು ಇರ್ಬೇಕು. ಡೈವರ್ಸ್ ಅಂದ್ರೆ ರೈಟ್ ಅಂತ ಕಳಿಸಿ ಬಿಡ್ಬೇಕು. ಗಂಡನ್ ಕಷ್ಟ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಅವ್ರನ್ನ ಗಂಡ ಆದವನಿಗೆ ಬೆನ್ನೆಲುವಾಗಿರ್ಬೇಕು, ಸಪೋರ್ಟ್ ಆಗಿರ್ಬೇಕು ಮೇಡಮ್. ಡೈವರ್ಸ್ ಆದ್ರೆ ಏನಂತ್ರಿ? ಈಗ ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳ ಆಡ್ತಾರ. ಈಗ ಗಂಡ ಏನ ಅಂದ, ಮನಿ ಬಿಟ್ಟು ಹೋದೆ, ಡಿವೋರ್ಸ್ ಕೊಟ್ಟೆ ಅಂತಾರೆ. ನೀವೇ ಎಷ್ಟೋ ಸೆಲೆಬ್ರಿಟಿ ಅಷ್ಟಕ್ಕೆ ಹೋಗ್ಬಾರ್ದು ಮೇಡಮ್. ಅಷ್ಟಕ್ಕೆ ಹೋಗ್ಬಾರ್ದು, ಸರಿಯಾಗಿ ವಿಚಾರ ಮಾಡಿ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಮೇಡಮ್. ಏನೋ ಅಂದ್ರು ಇವತ್ತೇ ಡೈವರ್ಸ್ ಅಂತ, ಅದು ತಪ್ಪು ಮೇಡಮ್. ಅದು ತಪ್ಪು, ವಿಚಾರ ಮಾಡಿ ಜೀವನ ಮಾಡ್ಬೇಕು ಅವ್ರ ಜೊತೆ. ಓಕೆ, ಥ್ಯಾಂಕ್ ಯು. ಸೊ ಈಗ ಸುಖ ಸಂಸಾರಕ್ಕೆ ಬೇಕಾದಂತಹ ಒಂದಷ್ಟು ಸೂತ್ರಗಳು, ಒಂದಷ್ಟು ಟಿಪ್ಸ್ ಅಂತ ಅನ್ನೋದಾದ್ರೆ ಯಾವೊಂದಷ್ಟು ಸೂತ್ರಗಳನ್ನ ಫಾಲೋ ಮಾಡಬೇಕು ಈಗಿನ ಒಂದು ಕಪಲ್ಸ್ ಅಂತ? ಫಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತೆ ಇದೇನಂದ್ರೆ ಅದು ಕೆಲವೊಂದು ಬಿಟ್ವೀನ್ ಸೇಮ್ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಎಜುಕೇಷನ್ ಅಂದರೆ ಎಜುಕೇಷನ್ ಇರಬೇಕು. ಕೆಲವು ಅದು ಅನ್ಎಜುಕೇಟೆಡ್, ಜಾಸ್ತಿ ಎಜುಕೇಟೆಡ್ ಆದ್ರೂ ಬೇರೆ ಡಿಫ್ರೆಂಟ್ ಮೆಂಟಾಲಿಟಿ ಬಂದು ಅಂದರೆ ಬೇರೆ ಅವರು ಬೇರೆ ಎಲ್ಲ ಹ್ಯಾಬಿಟ್ಸ್ ಎಲ್ಲ ಇದ್ದು ಸ್ವಲ್ಪ ಭೇದ ಆಗುತ್ತೆ. ಮತ್ತು ಬೇರೆ ಅವ್ರನ್ನ ಇಲ್ಲೀಗಲ್ ಅಫೈರ್ಸು, ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ. ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇವಾಗ ಅವ್ರ ಫ್ರೆಂಡ ಇಲ್ಲ ಅಂತ ಡೌಟ್ ಆಗೋದು ಅದೆಲ್ಲ ಇರುತ್ತೆ. ಲೇಡೀಸ್ ಎಲ್ಲ ಆದರೂ ಸರಿ, ಜೆಂಟ್ಸ್ ಆದರೂ ಸರಿ, ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫಸ್ಟ್. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕಂಟಿನ್ಯೂಸ್ ಸ್ಮೂತ್ ಆಗೋಗುತ್ತೆ. ಆಲ್ಮೋಸ್ಟ್ ನನಗೂ 13 ಇಯರ್ಸ್ 14 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೇಮು ಇದೆ, ಇದೇ ಥರನೇ ಡೌಟ್ ಆಗೋದು ಬೇರೆ. ಅದರಲ್ಲಿ ಮೇನ್ ಜಾಸ್ತಿ ಆಗೋದು ಡೈವರ್ಸ್ ಆಗೋದು ಮೇನ್ ರೀಸನ್ ಅದೇ. ಮತ್ತು ಹ್ಯಾಬಿಟ್ಸ್ ಬೇರೆ ಆದರೂ ಸರಿ, ಬೇರೆ ಹ್ಯಾಬಿಟ್ಸ್ ಡ್ರಿಂಕಿಂಗ್ಸು ಬೇರೆ ಆದರೂ ಅವ್ರಿಗೆ ಇಷ್ಟ ಇರೋಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ ಥರ ಮೇನ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಪಾಯಿಂಟ್. ಹಂಗಿದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಅದಿಬ್ಬರಿಗೂ ಬ್ಯಾಲೆನ್ಸ್ ಅಲ್ಲ, ಲೈಫ್ ಬ್ಯಾಲೆನ್ಸ್ ಇರುತ್ತೆ. ಕೆಲವರಿಗೆ ವರ್ಕ್ ಲೈಫು, ಎಂಪ್ಲಾಯ್ ಆದಮೇಲೆ ವರ್ಕ್ ಲೈಫು ಪ್ಲಸ್ ಫ್ಯಾಮಿಲಿ ಲೈಫು ಬ್ಯಾಲೆನ್ಸ್ ಮಾಡಬೇಕು. ಕೆಲವ್ರು ಬ್ಯಾಲೆನ್ಸ್ ಮಾಡಲ್ಲ, ಓನ್ಲಿ ವರ್ಕ್ ಮಾತ್ರ ಇದ್ದರೆ
ಅವರು ಬೇರೆ ಥರ ಇನ್ನು ಅವ್ರಿಗೂ ಅಂತ ಒಂದು ಫೀಲಿಂಗ್ಸ್ ಇರುತ್ತೆ, ಅವ್ರು ಬೇರೆ ಥರ ಇದಿರುತ್ತೆ. ಇದು ಅಂತ ನಾನು ಹೇಳ್ತೀನಿ. ಈಗ ಪ್ರೊಫೆಷನ್ ಕೂಡ ಮ್ಯಾಟ್ರ್ ಆಗುತ್ತಾ ಅಂತ? ಖಂಡಿತ. ಅಂದರೆ ಕೆಲವರು ಹೇಳ್ತಾರೆ ಇಂಜಿನಿಯರು ಇಂಜಿನಿಯರಿಗೆ ಮದುವೆ ಆದರೆ ಚೆನ್ನಾಗಿರುತ್ತೆ, ಡಾಕ್ಟರ್ಸ್ ಡಾಕ್ಟರ್ಗೆ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ಅದು ಪ್ರೊಫೆಷನ್ ಮ್ಯಾಟ್ರ್ ಆಗುತ್ತಾ ಲಾಂಗ್ ರಿಲೇಷನ್ಶಿಪ್ಗೆ? ಆ ಥರ ಏನು ಮ್ಯಾಟ್ರ್ ಏನೂ ಆಗಲ್ಲ. ಅದು ನಾರ್ಮಲಿ ಇವಾಗಿರೋ ಕಲ್ಚರಲ್ಲಿ ಎಲ್ಲ ಬಿಸ್ನೆಸ್ ಮೈಂಡೆಡ್ ಥರ ಇದೆ. ಅಂದರೆ ಇವಾಗ ನಾನು ಡಾಕ್ಟರ್ ಆದರೆ ಡಾಕ್ಟರ್ ಅವ್ರನ್ನೇ ಕಟ್ಕೊತಾರೆ, ನನಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಅವ್ರು ನೋಡ್ಕೊಳ್ತಾರೆ. ಇವಾಗ ನಾನು ಇಂಜಿನಿಯರ್ ಆದರೆ ಇಂಜಿನಿಯರ್ ಅವ್ರನ್ನೇ ನೋಡ್ಕೋಬೇಕು, ಟೀಚರ್ ಆದರೆ ಟೀಚರ್ ಅವ್ರನ್ನೇ ನೋಡ್ಕೋಬೇಕು, ಗೌರ್ಮೆಂಟ್ ಆದರೆ ಗೌರ್ಮೆಂಟ್ ಅವ್ರನ್ನೇ ನೋಡ್ಕೊಂಡು ಯಾಕಂದರೆ ಲೀವ್ಸು ಅದು ಇದು ಮ್ಯಾಟರ್ ಚೆನ್ನಾಗಿರುತ್ತೆ ಅಂತ. ಮತ್ತು ಏನಂದರೆ ಮೇಯ್ನ್ ಬಂದು ಅದೇ ಇವಾಗ ಫುಲ್ ಬಿಸ್ನೆಸ್ ಮೈಂಡೆಡ್ ಆಗಿಬಿಟ್ಟೆ. ಇವಾಗ ನೀವೇನು ಕೊಡ್ತೀರೋ ನಾನೇನು ತಗೊಳ್ಳಿ ಅಷ್ಟಿದೆ. ಇವಾಗ ಗಂಡಾದರೆ ಸರ್ ಎಸ್ಪೆಷಲಿ ಲೇಡೀಸ್ ಹಣ್ಣು ಕೊಡೋರು ನೋಡಿದ್ರೆ ಅವರು ಫುಲ್ಲು ಯಾರಾದ್ರು ಕೊಡಬೇಕಾದ್ರೆ ಗಂಡ್ಸ್ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಕೊಡ್ತಾರೆ. ಎಸ್ಪೆಷಲಿ ಜಾಬ್ ಇದೆಯಾ ಅಂತ ನೋಡ್ತಾರೆ. ನಿಮ್ಗೆ ಆಸೆ ಎಷ್ಟು ಆಸೆ ಇದ್ದರೂ ನೋಡಲ್ಲ ಅವರು. ಜಾಬ್ ಇದ್ದರೆ ಅವ್ರಿಗಿಟ್ಟು ಒಳ್ಳೆ ಟ್ಯಾಲೆಂಟ್ ಇದ್ದರೆ ಜಾಬ್ ಬರುತ್ತೆ ಅಂತ ಅವ್ರು ಯೋಚನೆ ಮಾಡಿ ಅವ್ರಿಗೆ ಕೊಡಬೇಕು. ಮತ್ತೇನಂದ್ರೆ ಅಪ್ಪ ಅಮ್ಮ ಇರಬಾರ್ದು ಅಂತ ನೋಡ್ಕೊಳ್ತಾರೆ ಫ್ಯಾಮಿಲಿಯವರು, ಎಸ್ಪೆಷಲಿ ಲೇಡೀಸ್ ಅವ್ರ ಫಾದರ್ ಮದರು. ಅವರು ಮ್ಯಾರೇಜ್ ಆದರೆ ನಮ್ಮ ಸಪ್ರೇಟಾಗಿ ನಮ್ಮ ಹೆಣ್ಣು ಮತ್ತು ನಮ್ಮಲ್ಲಿ ಅವರು ಡಾಟರ್ ಅವರು ಬೇರೆಯವರು ಸಪ್ರೇಟಾಗಿರಬೇಕು, ಅತ್ತ ಮಾವ ಯಾರು ಇರ್ಬೋದು ಜಾಯಿಂಟ್ ಫ್ಯಾಮಿಲಿ ಇರಬಾರ್ದು ಅಂತ ನೋಡ್ತಾರೆ.